ಏಳು ಜ್ಞಾನಪೀಠ ಪ್ರಶಸ್ತಿಗಳನ್ನು ಪಡೆದಿರುವ ಕನ್ನಡ ಸಾಹಿತ್ಯ ಭಾರತದ ಅತ್ಯುನ್ನತ ಸಾಹಿತ್ಯ ಎನಿಸಿಕೊಂಡಿದೆ. ವಿಚಾರ ಸಾಹಿತ್ಯ, ಚಿಂತನಾಶೀಲ ಸಾಹಿತ್ಯ, ಹಾಸ್ಯ ಸಾಹಿತ್ಯ ಈ ಎಲ್ಲ ಪ್ರಕಾರಗಳು ಸಹ ಮಾನವನಿಗೆ ಮಾರ್ಗದರ್ಶಕವಾಗುವಂತಹ ಸಾಹಿತ್ಯವಾಗಿದೆ. ಹಾಸ್ಯ ಸಾಹಿತ್ಯಕ್ಕೆ ಬಂದರೆ ಅದು ಸಮಾಜದ ವಿಡಂಬನಾತ್ಮಕ, ಚೇತೋಹಾರಿ ಹಾಗೂ ಟೀಕಾ ಪ್ರಹಾರಿಯಾದಂತಹ ಸಾಹಿತ್ಯವಾಗಿದೆ. ಇದು ಕೇಳುಗನನ್ನು ಹಾಗೂ ನೋಡುಗನನ್ನು ಅವಲಂಬಿಸಿರುತ್ತದೆ. ಕನ್ನಡ ಕೊಬ್ಬನಿ ಕೈಲಾಸಂ ಹಾಗೆ ನೇರ, ದಿಟ್ಟ, ನಿರಂತರ ಪ್ರಭಾವ ಬೀರುವಂತಹ ಸಾಹಿತ್ಯಕ್ಕೆ ಹೆಸರಾದವರು ಬೀಚಿ. ಬನ್ನಿ ಬೀಚಿಯವರ ಸಂಕ್ಷಿಪ್ತ ಪರಿಚಯ ಮಾಡಿಕೊಳ್ಳೋಣ. ಆಧುನಿಕ ಕನ್ನಡ ಸಾಹಿತ್ಯದ ಹಲವು ಪ್ರಾಕಾರಗಳಲ್ಲಿ ನವರಸಗಳಲ್ಲೊಂದಾದ ಹಾಸ್ಯ ಸಾಹಿತ್ಯವೂ ಕೂಡ ಪ್ರಮುಖವಾದುದು. ಆದರೆ ಗಂಭೀರ ಸಾಹಿತ್ಯ ರಚನೆಗೆ ತೊಡಗಿಸಿಕೊಂಡ ಲೇಖಕರಿಗಿಂತ ಹಾಸ್ಯ ಸಾಹಿತ್ಯ ರಚನೆಗೆ ಕೈ ಹಾಕಿದವರು ವಿರಳವೆಂದೇ ಹೇಳಬಹುದು. ಸ್ವಾತಂತ್ರ್ಯ ಪೂರ್ವದ ಹಾಸ್ಯ ಬರಹಗಾರರಾದ ನಾ ಕಸ್ತೂರಿ, ದಾಶರಥಿ ದೀಕ್ಷಿತ್, ಪಾವೆಂ ಆಚಾರ್ಯ, ಗೋರೂರು ರಾಮಸ್ವಾಮಿ ಅಯ್ಯಂಗಾರ್, ನಾಡಿಗೇರ್ ಕೃಷ್ಣರಾವ್ ಹಾಗೂ ಬೀಚಿ ಹಾಸ್ಯ ಸಾಹಿತ್ಯ ಲೋಕದ ದಿಗ್ಗಜರು. ಹಾಸ್ಯ ಸಾಹಿತ್ಯದಲ್ಲಿ ಶ್ರೇಷ್ಠತೆಯನ್ನು ಮೆರೆದ ಮಹನೀಯರು. ಬೀಚಿ ಎಂದರೆ ಹಾಸ್ಯ, ಹಾಸ್ಯ ಎಂದರೆ ಬೀಚಿ ಎಂಬುವಷ್ಟು ಜೀವಿತ ಕಾಲದ ದಂತಕಥೆಯಾಗಿ ಹೋದವರು. ಬೀಚಿ ಸಾಹಿತ್ಯ ಇದ್ದಲ್ಲಿ ನಗೆಯ ಅಲೆಗಳು ಅಪ್ಪಳಿಸುತ್ತಿದ್ದವು. ನಮ್ಮಲ್ಲಿ ಹಾಸ್ಯ ಕಾದಂಬರಿಗಳನ್ನು ಬರೆದವರು ಅತಿ ವಿರಳ. ಆ ಕೆಲಸ ಮಾಡಿದವರಲ್ಲಿ ಬೀಚಿ ಪ್ರಮುಖರು. ಹಾಸ್ಯಕ್ಕೆ ಅನ್ವರ್ಥವೇ ಬೀಚಿ. ಬರವಣಿಗೆ ಅವರ ಹವ್ಯಾಸವಾಗಿತ್ತು. ನಂತರದ ದಿನಗಳಲ್ಲಿ ವೃತ್ತಿಯನ್ನಾಗಿಸಿಕೊಂಡರೂ ಆ ಕ್ಷಣದಲ್ಲಿ ಬಂದ ಸಾಹಿತ್ಯವೇ ಹೊರತು ಯಾವುದೇ ಪೂರ್ವ ಸಿದ್ಧತೆಯ ಅವಶ್ಯಕತೆ ಬೀಚಿಗೆ ಇರಲಿಲ್ಲ ಎಂಬುದಕ್ಕೆ ಸಾಕ್ಷಿ ಇಲ್ಲಿದೆ ನೋಡಿ. ಬೀಚಿಯವರು ಯಾವುದೇ ಭಾಷಣಕ್ಕೆ ತಯಾರಿ ಮಾಡ್ಕೋತಾ ಇದ್ದಿಲ್ಲ. ಅವರು ಯಾವಾಗಲೂ ಇನ್ಸ್ಟೆಂಟ್, ಸನ್ನಿವೇಶಕ್ಕೆ ತಕ್ಕಂತೆ. ಬೀಚಿಯವರು ಭಾಷಣ ಮಾಡಬೇಕಾದ್ರೆ ಜನರ ಜೊತೆ ಇಂಟ್ರ್ಯಾಕ್ಟ್ ಮಾಡೋರು. ಹೀಗೆ ಉತ್ತರ ಕರ್ನಾಟಕದಲ್ಲಿ ಒಂದು ಕಾರ್ಯಕ್ರಮ ವೇದಿಕೆ ಮೇಲಿದ್ದಾರೆ ಬೀಚಿಯವರು. ಬೀಚಿಯವರು ಭಾಷಣ ಮಾಡ್ತಾ ಇದ್ದಾರೆ. ಭಾಷಣ ಮಾಡಬೇಕಾದ್ರೆ ಮಧ್ಯೆ ಮಧ್ಯೆ ನೀರು ಕುಡಿತಾ ಇದ್ರು, ಒಂದು ಬಾಟಲ್ ನೀರು ಇಟ್ಕೊಂಡು. ತಕ್ಷಣ ಅಲ್ಲೊಬ್ಬ ಎದ್ದು ನಿಂತು, ಬೀಚಿ ಸರ್, ಎಲ್ಲ ನೀರು ನೀವೇ ಕುಡಿದ್ರೆ ನಾವೇನು ಮಾಡ್ಬೇಕು ಸರ್? ಬೀಚಿ ತಕ್ಷಣ ಉತ್ತರ, ಹೆದರ್ಬೇಡ ತಮ್ಮ, ನಾನು ಎಷ್ಟು ಕುಡ್ದೀನಿ ಇಲ್ಲೇ ಬಿಟ್ಟು ಹೋಗ್ತೀನಿ. ಇದು ಬೀಚಿ. ರಾಯಸದ ಶ್ರೀನಿವಾಸರಾವ್ ಭೀಮಸೇನ ರಾಯರು, ಇದು ಬೀಚಿಯ ನಿಜವಾದ ಹೆಸರು. ರಾಯಸದ ಶ್ರೀನಿವಾಸರಾವ್ ಮತ್ತು ಭಾರತಮ್ಮ ದಂಪತಿಗಳ ಮೂರು ಮಕ್ಕಳಲ್ಲಿ ಇವರು ಎರಡನೆಯವರು. ಜನನ 1913. ಹಂಚಿ ಕಡ್ಡಿಯಂತಿದ್ದ ಮಗುವಿಗೆ ಹಿರಿಯರು ಇಟ್ಟ ಹೆಸರು ಭೀಮಸೇನ. ಆಕೃತಿಗೂ ಹೆಸರಿಗೂ ಅಜಗಜಾಂತರ ವ್ಯತ್ಯಾಸ. ಅವರ ಹೆಸರಿನಲ್ಲೇ ಹಾಸ್ಯ ಸೇರಿಕೊಂಡಿದ್ದು ವಿನೋದದ ಸಂಗತಿ. ಅದರಿಂದಾಗಿ ಭೀಮಸೇನ ಎಂದು ಕರೆಯುವ ಬದಲು ಮನೆಯವರೆಲ್ಲ ಬೀಚಿ ಎಂದು ಕರೆಯಲಾರಂಭಿಸಿದರು. ಬೀಚಿ ಯೌವನದಲ್ಲಿ ಸ್ಫುರದ್ರೂಪಿ. ಅವರ ಮದುವೆ ನಡೆದದ್ದು ಜಮಖಂಡಿ ಶ್ರೀನಿವಾಸಾಚಾರ್ಯರ ಮಗಳು ಸೀತಾಬಾಯಿಯ ಜೊತೆ 1933. ಗಂಭೀರ ಲೇಖಕರಾದ ಶಂಭಾ ಜೋಶಿ ಬೀಚಿಯವರನ್ನು ತನ್ನನ್ನು ತಾನೇ ರೂಪಿಸಿಕೊಂಡ ಅಪೂರ್ವ ಸ್ವಯಂಭೂ ಎಂದು ವರ್ಣಿಸಿದ್ದಾರೆ. ಆಧುನಿಕ ಕನ್ನಡ ಹಾಸ್ಯ ಪರಂಪರೆ ಬಹುಮುಖ್ಯವಾದುದು. ಆರ್ ನರಸಿಂಹಾಚಾರ್, ಗೋರೂರು ರಾಮಸ್ವಾಮಿ ಅಯ್ಯಂಗಾರ್, ಪಡುಕೋಣೆ ರಮಾನಂದರಾಯ ಇವರುಗಳ ಹಾಸ್ಯ ಪ್ರಸಂಗಗಳಲ್ಲಿ ನವಿರಾದ ವಸ್ತು ವಿವರಣೆಯಿದೆ. ರಾಶಿ, ರಾಜರತ್ನಂ, ಎ ಎನ್ ಮೂರ್ತಿರಾವ್, ಲಾಂಗೂಲಾಚಾರ್ಯ, ನಾ ಕಸ್ತೂರಿ ಇವರುಗಳು ಶಬ್ದ ಹಾಸ್ಯದ ಅಬ್ಬರದ ದರ್ಶನ ಮಾಡಿಸಿದರೆ ಶ್ರೀರಂಗ, ಕಾರಂತ ಇವರ ಹಾಸ್ಯದ ಹಿನ್ನೆಲೆಯಲ್ಲಿ ವಿಚಾರದ ಬೆಟ್ಟವೇ ಇರುತ್ತದೆ. ರಾಕು, ದಾಶರಥಿ ದೀಕ್ಷಿತ್, ಟಿ ಸುನಂದಮ್ಮ ತಮ್ಮ ವಿಚಿತ್ರ ದೃಷ್ಟಿಕೋನದಿಂದ ಹಾಸ್ಯ ಪ್ರಕರಣಗಳನ್ನು ಮತಿಸುತ್ತಾರೆ. ಆದರೆ ಬೀಚಿ ಶಬ್ದದ ಬೆನ್ನು ಹಿಡಿದು ಹಾಸ್ಯದ ಒಳ ಸೆಲೆಗಳನ್ನು ಶೋಧಿಸುವ ಅನನ್ಯ ಪಂಥದ ಬರಹಗಾರರಾಗಿದ್ದಾರೆ. ಅವರ ಶೈಲಿ ವಿಶಿಷ್ಟ.
ಕಣ್ಮತ್ತು ಮನ ತುಂಬುವಂತಹ ಹಾಸ್ಯ ಸಾಹಿತ್ಯ. ಬೀಚಿಯವರ ಬರವಣಿಗೆಯ ಒಂದು ವಿಲಕ್ಷಣವಾದ ದೃಷ್ಟಿ ಅಂತಂದರೆ ವ್ಯಂಗ್ಯ. ಹಾಸ್ಯಪೂರ್ಣವಾಗಿ ಎಲ್ಲವನ್ನು ನೋಡುವ ಮನೋಧರ್ಮ ಇರೋದರಿಂದ ಅವರು ವ್ಯಕ್ತಿತ್ವದ ಮತ್ತು ವಿಚಾರಗಳ ಅಂತರಂಗ ಕೇಳಿಯೋಕೆ ತುಂಬ ಸಾಧ್ಯ ಆಗುತ್ತೆ. ಬೇರೆ ವಿಚಾರಗಳು ಅವ್ರಿಗೆ ಒಳ್ಳೆ ಭಾಷಾ ಸಂಪತ್ತಿರುತ್ತೆ ಉಳಿದವ್ರಿಗೆ, ಆಮೇಲೆ ವರ್ಣನೆ ವಿಪರೀತ ಮಾಡೋಕೆ ಹೋಗ್ತಾರೆ. ಆದರೆ ಬೀಚಿಯವರು ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಹೇಳ್ತಾರೆ. ಅವ್ರೊಂದು ಕಡೆ ಹೇಳ್ತಾರೆ, ಅವ್ರು ನಮ್ಮ ಊರು ನನಗೆ ಹಾಸ್ಯ ಕಲಿಸಿದ್ದು ಯಾವುದು ಅಂದರೆ ನಮ್ಮ ಊರೇನೆ. ಅವ್ರ ಹಳ್ಳಿ ಯಾವನೊಬ್ಬ ಚೇಳು ಕಡಿತು ಅಂತ ಹತ್ಕೊಂಡ್ರೆ ಅಯ್ಯೋ ಮುಂಡೆ ಇದೆ, ಅದಕ್ಕೆ ಯಾಕೆ ಕಲಿತೀಯೋ, ಚೇಳು ಏನು ಬಾಯಲ್ಲಿ ಕಡಿತೇನಾ, ಬಾಲದಲ್ಲಿ ಅಲ್ವೇನಾ, ಬಾಲದಲ್ಲಿ ಕಲಿತರೆ ಇಷ್ಟು ಸಾಯ್ತಾರ ಸುಮ್ಮನೆರು ಅಂದ್ರಂತೆ. ಅಂದರೆ ಅವ್ರು ನೋಡೋ ದೃಷ್ಟಿ ಹಾಸ್ಯಮಯವಾದದ್ದನ್ನಕ್ಕೋಸ್ಕರ ಹೇಳ್ತಾ ಇದ್ದೀನಿ ಅಷ್ಟೆ. ಯಾವ ವಸ್ತುವಿನ ಅಂತರಂಗ ಕೇಳಿದೆ ಅವರು ಹಾಸ್ಯದ ಮೂಲಕನೇ ಅದಕ್ಕೆ ಉತ್ತರ ಕೊಡ್ತಾ ಇದ್ರು. ಬಹುಶಃ ಇವರ ಹುಡುಕು ಗಣ್ಣು, ಚುಚ್ಚು ಮಾತು, ಜಾಡಿಸುವ ಮನೋಧರ್ಮ ಇವೆಲ್ಲ ಬೀಚಿಗೆ ಪೊಲೀಸ್ ಇಲಾಖೆಯಿಂದ ಬಂದ ಬಳುವಳಿ. ಅವರ ಬರವಣಿಗೆಯಲ್ಲಿ ಪ್ರತಿ ಹಂತದಲ್ಲೂ ಇದನ್ನು ನಾವು ಕಾಣಬಹುದು. ಹಾಸ್ಯ ಪ್ರಜ್ಞೆಯೇನೋ ಅವರಲ್ಲಿ ಧಾರಾಳವಾಗಿತ್ತು. ಆದರೂ ಏನನ್ನೂ ಬರೆಯದೆ ಹೋದರೂ ಹಾಸ್ಯಗಾರರಾಗಿರುವವರನ್ನು ಕಂಡರೆ ಅವರು ಬಹುವಾಗಿ ಮೆಚ್ಚುತ್ತಿದ್ದರು ಹಾಗೂ ಹೊಗಳುತ್ತಿದ್ದರು. ಅವರು ಹೇಳುತ್ತಿದ್ದ ಮಾತೆಂದರೆ ಯಾರು ಯಾರನ್ನೂ ಅನುಕರಿಸಬಾರದು, ಸ್ವಂತಿಕೆ ಇರಬೇಕು, ಆಗ ಆ ಸಾಹಿತ್ಯ ಚಿರಸ್ಥಾಯಿ ಎನ್ನುತ್ತಿದ್ದರು. ಅನ್ನು ನನ್ನನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ಅಥವಾ ಸ್ಕಂದನ ದೃಷ್ಟಿ ಇಟ್ಕೊಂಡು ಹೇಳಿದ್ರು ಅಂತ ಕಾಣುತ್ತೆ. ನಿನ್ನಂತೆ ನೀನಾಗು ನಿನ್ನ ನೀ ಅರಿ ಮೊದಲು ಚೆನ್ನೆಂದು ದೊಡ್ಡವರನ್ನು ಅನುಕರಿಸಬೇಡ. ಏನಾಯಿತು ಮರಿ ಕತ್ತೆ, ಚೆಂದಿತ್ತು ಮುದ್ದಿತ್ತು ತನ್ನಪ್ಪನಂತಾಗಿ ಹಾಳಾಯಿತು ತಿಮ್ಮ ಅಂತ ಬೀಚಿನೇ ಸ್ವತಃ ನನಗೂ ಸ್ಕಂದನಿಗೂ ಅವ್ರನ್ನ ಇಮಿಟೇಟ್ ಮಾಡಿದ ನೂರಾರು ಲೇಖಕರಿಗೂ ಹೇಳಿದರು ಅಂತ ಕಾಣುತ್ತೆ. ನಮ್ಮನ್ನು ಗಮನ ಇಟ್ಕೊಂಡೇ ಬರೆದ್ರೋ ಏನೋ ಗೊತ್ತಿಲ್ಲ ನನಗೆ. ಬೀಚಿಯವರಿಗೆ ಕನ್ನಡದಲ್ಲಿ ಓದುವುದು ಬರೆಯುವುದು ಅಷ್ಟೇನು ಗೌರವದ ಕೆಲಸವಲ್ಲ ಎಂಬ ಭಾವನೆ ಅವರದು. ಬಹುತೇಕ ಇಂಗ್ಲಿಷನ್ನೇ ಬಳಸುತ್ತಿದ್ದರು. ಕನ್ನಡದ ಕಾದಂಬರಿಗಳು ಎಂದರೆ ಪಠ್ಯ ಪುಸ್ತಕಗಳು ಎನ್ನುತ್ತಿದ್ದರು. ಇಂತಹ ತರುಣ ಬೀಚಿಯನ್ನು ಸಾಹಿತ್ಯ ಜಗತ್ತಿನ ಗುರುತ್ವಾಕರ್ಷಣೆಗೆ ಒಳಪಡಿಸಿದ್ದು ಎಂದರೆ ಆನಾ ಕೃಷ್ಣರಾಯರ ಸಂಧ್ಯಾರಾಗ ಕಾದಂಬರಿ. ಈ ಕಾದಂಬರಿಯ ಪರಿಚಯವಾದದ್ದು ಒಂದು ಸ್ವಾರಸ್ಯಕರ ಪ್ರಸಂಗ. ಹಿ ವಾಸ್ ಎ ವೊರೇಷಿಯಸ್ ರೀಡರ್ ಬೀಚಿ. ಸರಿ ಏನು ಮಾಡೋ, ಓಹಾ ನನ್ನ ಹೆಂಡತಿ ಅದು ಯಾವುದೋ ಒಂದು ಕನ್ನಡದ ಕಾದಂಬರಿ ಕೊಟ್ಟಾಳಲ್ಲ, ನೋಡೋವಾದ್ರೆ ಏನಾಗಿದೆ ಸುಡ್ಗಾಡು, ಅದನ್ನು ತೆಕ್ಕೊಂಡ್ರು. ಆಮೇಲೆ ಬೀಚಿ ಅವರ ಭಾಷೆಯಲ್ಲಿ ಹೇಳ್ತಾರೆ, ನಾನು ಆ ಪುಸ್ತಕವನ್ನು ತೆಗೆದುಕೊಂಡು ಅದರ ಮೊದಲನೇ ಪುಟವನ್ನು ಓದಿದ್ದೆಷ್ಟೋ ಅಷ್ಟೆ, ಕೊನೆಯ ಪುಟ ಬಂದದ್ದೇ ನನಗೆ ತಿಳಿಯಲಿಲ್ಲ. ಅದನ್ನು ಓದುತ್ತಿರಬೇಕಾದರೆ ನಡು ನಡುವೆ ನನ್ನ ನಾಡಿಗಳು ಅದೆಷ್ಟು ಹೊಡೆದುಕೊಂಡಿತೋ, ನನ್ನ ಹೃದಯ ಅದೆಷ್ಟು ಜೋರಾಗಿ ಬಡಿದುಕೊಂಡಿತೋ, ನನ್ನ ಕಣ್ಣುಗಳು ಅದೆಷ್ಟು ಬಾರಿ ತುಂಬಿಕೊಂಡು ಕಣ್ಣೀರು ತೊಡತೊಡನೆ ಹರಿಯುತ್ತೋ ನೋಡಲಾರೆ. ಅಷ್ಟೊಂದು ತೀವ್ರತೆಯಿಂದ ಆ ಕಾದಂಬರಿ ನನ್ನನ್ನು ಓದಿಸಿಕೊಂಡು ನನ್ನ ಮೇಲೆ ಅಂತಹ ಪರಿಣಾಮವನ್ನು ಬೀರಿತು. ಆಗ ನನಗನ್ನಿಸಿತು, ಆಹಾ ಕನ್ನಡದಲ್ಲೂ ಕೂಡ ಇಷ್ಟರ ಮಟ್ಟಿನ ಕಾದಂಬರಿಯನ್ನು ಬರೆಯುವ ವ್ಯಕ್ತಿಗಳು ನಮ್ಮಲ್ಲೂ ಇದ್ದಾರಲ್ಲ, ಆ ಪಾಶ್ಚಾತ್ಯರಿಗೆ ಯಾವ ರೀತಿಯಲ್ಲೂ ನಮ್ಮ ಲೇಖಕರು ಕಡಿಮೆ ಇಲ್ಲ ಎಂದನ್ನಿಸಿತು. ನನ್ನ ಮನೋಭಾವವೇ ವ್ಯತ್ಯಾಸವಾಗಿ ಹೋಯಿತು. ಆ ಕೂಡಲೇ ನಾನು ಆ ಕಾದಂಬರಿಯನ್ನು ಎದೆಗಪ್ಪಿಕೊಂಡು ಕಣ್ಣಿಗೊತ್ತಿಕೊಂಡೆ. ನಂತರ ಮನಸ್ಸಿನಲ್ಲೇ ಆ ಬರೆದ ಪುಣ್ಯಾತ್ಮನನ್ನು ಆಂತರ್ಯದಲ್ಲಿ ನನ್ನ ಗುರುವಾಗಿ ಸ್ವೀಕರಿಸಿಬಿಟ್ಟೆ ಅಂತ ಹೇಳಿದ್ದಾರೆ. ಆವತ್ತು ಬೀಚಿ ಓದಿದ ಕನ್ನಡ ಕಾದಂಬರಿ ಸಂಧ್ಯಾರಾಗ, ಅದನ್ನು ಬರೆದವರು ಆನಾ ಕೃಷ್ಣರಾಯ. ಬೀಚಿಯವರು ನಾಟಕ ಪ್ರೇಮಿಯೂ ಆಗಿದ್ದರು. ಒಂದು ನಾಟಕ ಬರೆದು ಬಳ್ಳಾರಿಯ ಜನರ ಕೆಂಗಣ್ಣಿಗೆ ಪಾತ್ರರಾದರು. ಅವರ ಮೊದಲ ನಾಟಕ ಯದ್ವಾ ತದ್ವಾ ಅಥವಾ ದೇವರ ಆತ್ಮಹತ್ಯೆ. ಬರದ ಹುರುಪಿನಲ್ಲಿಯೇ ಗೆಳೆಯರನ್ನು ಕೂಡಿಸಿ ಬಳ್ಳಾರಿಯಲ್ಲಿ ಆಡಿಯೇ ಬಿಟ್ಟರು. ಸ್ವತಃ ಬೀಚಿಯವರೇ ಭಗವಾನ್ ವಿಷ್ಣುವಿನ ವೇಷ ಹಾಕಿ ರಂಗಭೂಮಿಯ ಮೇಲೆ ಟೈಯಿಂದ ಉರುಳು ಹಾಕಿಕೊಂಡು ಆತ್ಮಹತ್ಯೆ ಮಾಡಿಕೊಂಡರು. ಮರುದಿನ ಅವರ ಅವಸ್ಥೆ ಹೇಳತೀರದು. ಜನಗಳ ತಪೋಜ್ವಾಲೆಯಿಂದ ತಪ್ಪಿಸಿಕೊಳ್ಳಲು ನೆರವಾದವರು ಬಳ್ಳಾರಿಯ ರಾಘವ. 1946 ಪ್ರಕಟಗೊಂಡ ರೇಡಿಯೋ ನಾಟಕಗಳಿಂದ ಹಿಡಿದು ತಾವು ತೀರಿಕೊಳ್ಳುವವರೆಗೂ ಬೀಚಿಯ ಬರವಣಿಗೆಗೆ ವಿಶ್ರಾಂತಿ ಎಂಬುದು ಇರಲಿಲ್ಲ. ಬನ್ನಿ, ಬೀಚಿಯವರ ಏಕೀಕರಣ ನಾಟಕದ ಒಂದು ತುಣುಕನ್ನು ನೋಡಿ ಬರೋಣವ. ನಮ್ಮ ಊರು ಕೊಯಮತ್ತೂರು, ಊರು ಬಿಟ್ಟಿಟ್ಟು 3 ಆಯ್ತು. ಇದು ಈಗ ಯಾಕೆ ಹೇಳೋಕೆ ಬಂದಂತಂದ್ರೆ, ಬಂಡರಾಪುರಕ್ಕೆ ಹೋಗ್ಬಿಟ್ಟು ಗಾಲಿಲೇ ಟ್ರೈನ್ ಬರೋಣ,
ಇದು ಈಗ ಯಾಕೆ ಹೇಳೋಕೆ ಬಂದಂದ್ರೆ ಮೂರು ಹಗಲು ಮೂರು ರಾತ್ರಿ ಆಯ್ತು ಗೂಡುಂಡು ಗೂಡು ನ್ಯಾನಿವರ ಧರ್ಮ ಪತ್ನಿ ಇದು ಈಗ ಯಾಕೆ ಹೇಳೋಕೆ ಬಂದಂತಂದ್ರೆ ಸಾಕಮ್ಮ ಸಾಕು ನೀವು ನಮ್ಮ ಕನ್ನಡದ ಗೊಲೆ ಚಿಚಿ ನಮ್ಮ ಕನ್ನಡದ ಕೊಲೆ ಮಾಡಲು ನೀವು ಇಬ್ಬರೇ ಸಾಕು ಏ ಕ್ರಿಸ್ತ್ಯ ಬಾಗಿನ ಏನು ಚರ್ಚೆ ಮಾಡೋದು ಒಳಗೆ ಕಳಿಸ್ಲಾ ಅವಳನ್ನ ದಯ ಮಾಡಿಸಿ ಬರ್ರಲ್ಲ ಕೂಡ್ರಿ ನಮಸ್ಕಾರ ನಮಸ್ಕಾರ ನಮ್ಮ ದೋಸ್ತನ ಕೊಯಮತ್ತೂರು ಇದು ಈಗ ಯಾಕೆ ಹೇಳೋಕೆ ಬಂದಂತಂದ್ರೆ ಕುಂಭಕೋಣದಲ್ಲೇ ತುಂಬಾ ಜನ ನಮ್ಮವರಿರೋಣ ನಾವು ತುಂಬಾ ದಿನ ಅದು ಕೊಯಮತ್ತೂರು ಬಿಟ್ಟುಟ್ಟು ಕೊಯಮತ್ತೂರು ಹಾ ಹಾ ಎಲ್ಲಿ ಎಲ್ಲಿ ಏನ್ ಹಕೀಕತ್ತು ಕಾಗದ ಪ್ರ ತಂದಿದ್ದೀರೋ ಹೆಂಗ ದಾಖಲು ಮಾಡ್ಲಿಕ್ಕ ನಮ್ಮ ನಮ್ಮ ಕೇಳೋಣ ನಿಮ್ಗೆ ಏನ್ ಗೊತ್ತಾ ಇಲ್ಲಿದ್ರೆ ಏನ್ ಎದ್ರು ಗ್ವಾಡಿಗ ಕೇಳಿ ಬೀಚಿಯವರ ಸಾಹಿತ್ಯವಷ್ಟೇ ಅಲ್ಲ ಅವರ ಸಹಿಯೂ ಸಹ ವಿಶಿಷ್ಟವಾದದ್ದು ಅದರ ಹಿಂದೆಯೂ ಸಹ ಅರ್ಥವಿದೆ ವಿವರಣೆ ಇದೆ ಮೊದಲ ಅಕ್ಷರ ಕನ್ನಡ ಉಳಿದವು ಇಂಗ್ಲಿಷ್ ಏನು ಇದರ ಅರ್ಥ ಏನಪ್ಪ ಅಂದ್ರೆ ಬಿ ಕನ್ನಡ ಚಿ ಇಂಗ್ಲಿಷ್ ಯಾತಕ್ಕೆ ಅಂತಂದ್ರೆ ಬಿ ಮೊದಲನೆಯ ಅಕ್ಷರಕ್ಕೆ ಮಾತೃಸ್ಥಾನ ಆ ಚಿ ಇಂಗ್ಲೀಷಲ್ಲಿ ಚಿ ಸಿ ಹೆಚ್ ಎ ಅಂತ ಬರೋದು ಅದಕ್ಕೆ ಪಿತೃಸ್ಥಾನ ಎರಡನೇ ಸ್ಥಾನ ಎಷ್ಟು ಮಟ್ಟಿಗೆ ಅವರ ಮನೋಭಾವನೆ ಉಲ್ಟ ಆಗೋಗುತ್ತೆ ಬೀಚಿಯವರು ತಮ್ಮ ಸಾಹಿತ್ಯದಲ್ಲಿ ಧರ್ಮ ಧಾರ್ಮಿಕತೆ ರೂಢಿ ಸಂಪ್ರದಾಯಗಳನ್ನು ವಿರೋಧಿಸುತ್ತಿದ್ದರು ಅಷ್ಟೇ ಅಲ್ಲ ವೈಯಕ್ತಿಕವಾಗಿಯೂ ಸಹ ಇವುಗಳ ಬಗ್ಗೆ ಅವರಿಗೆ ಕಿಂಚಿತ್ತೂ ಕಾಳಜಿ ಇರಲಿಲ್ಲ ಬೀಚಿಯವರ ಹಾಸ್ಯ ಸಾಹಿತ್ಯ ನೇರ ನಿರಂತರ ಸಮಾಜ ಸರ್ಕಾರದ ಹುಳುಕುಗಳನ್ನು ಎತ್ತಿ ತೋರಿಸುವಂತಹ ಚಾಟಿಯೇಟಿನಂತಹ ಚೇತೋಹಾರಿ ನಗೆಯನ್ನು ಉಕ್ಕಿಸಿ ಸಮಸ್ಯೆಯನ್ನು ಪರಿಹರಿಸಬಹುದಾದಂತಹ ಪ್ರಸಂಗಗಳೇ ಆಗಿರುತ್ತಿದ್ದವು ಆ ಗುಬ್ಬಿನಲ್ಲಿ ಅಲ್ಲಿರ್ತಕ್ಕಂಥ ಮುಖ್ಯರು ನಮ್ಮನ್ನು ಚಾಕ್ ಕರೆದಿದ್ದರು ಬೆಂಗ್ಳೂರಿನಲ್ಲಿ ಇನ್ಸ್ಪೆಕ್ಷನ್ ಬೆಂಗ್ಳೂರಲ್ಲಿ ಅಲ್ಲಿ ಹೋದಾಗ ಅವರು ಅಲ್ಲಿ ತಹಸೀಲ್ದಾರಿಗೆ ಹೇಳಿದ್ರು ಏನು ಸ್ವಾಮಿ ನಿಮ್ಮ ಗುಬ್ಬಿನಲ್ಲಿ ವಿಶೇಷವಾದಂಥ ಒಂದು ಬೋರ್ಡ್ ನೋಡಿದೆ ಅಂತಂದರು ಏನು ನೋಡಿದ್ರಿ ಅಂತ ಹೇಳಿದ್ರು ಇಲ್ಲಿ ಸರ್ಕಾರಿ ಹೆಂಗಸರ ಹೆರಿಗೆ ಆಸ್ಪತ್ರೆ ಅಂತ ಬೋರ್ಡ್ ಇದೆ ಇಲ್ಲಿ ಏನು ಸರ್ಕಾರಿ ಹೆಂಗಸರು ಬೇರೆ ಬೇರೆ ಹೆಂಗಸರು ಬೇರೆ ಇದ್ದಾರಾ ಕೇಳಿದ್ರು ಇಲ್ಲ ಸರ್ ಅದು ತಪ್ಪಾಗಿದೆ ಸರಿ ಮಾಡ್ತೀವಿ ಅಂದರು ತಹಸೀಲ್ದಾರರು ಅದಾದಮೇಲೆ ಎರಡನೇ ಸಲ ಕೇಳಿದರು ಸರ್ಕಾರಿ ಹೆಂಗಸರ ಹೆರಿಗೆ ಆಸ್ಪತ್ರೆ ಸರ್ಕಾರಿ ತೆಗಿತೀರಿ ಹೆಂಗಸರ ಹೆರಿಗೆ ಆಸ್ಪತ್ರೆ ಹಾಕಬೇಕು ಗಂಡಸರಿಗೆ ಹೆರಿಗೆ ಆಗುತ್ತೆ ನಿಮ್ಮ ಊರಾಗೆ ಅಂತ ಕೇಳಿದ್ರು ಆಮೇಲೆ ನಾವು ಊರಿಗೆ ಹೋಗಿ ವಾಪಸ್ ಬರುವಾಗ ಬೋರ್ಡೇ ಬದಲಾಗಿತ್ತು ಬೀಚಿಯವರ ಪ್ರತಿ ಪದದಲ್ಲೂ ಹಾಸ್ಯದ ಲೇಪನವಿರುತ್ತಿತ್ತು ಕಚುಗುಳಿ ಇಡುವ ಮೊನಚಾದ ಚಾವಟಿ ಇರುತ್ತಿತ್ತು ಒಬ್ಬ ಯಾರೋ ಅಭಿಮಾನಿ ಕೇಳಿದ್ದ ಬೀಚಿಯವ್ರನ್ನ ಸರ್ ಬೀಚಿಯವರೇ ಸ್ವಾಮಿಗಳ ಪಾದಕ್ಕೆ ಬಿದ್ದರೆ ನಮಗೇನು ಸಿಗುತ್ತದೆ ಅಂತ ನೋಡಿ ಈಗ ಎಷ್ಟು ಪ್ರಸ್ತುತ ಇದು ಅಂದರೆ ಸ್ವಾಮಿಗಳ ಪಾದಕ್ಕೆ ಬಿದ್ದರೆ ನಮಗೇನು ಸಿಗುತ್ತದೆ ಅಂದರೆ ಅವರ ಪಾದ ಸಿಗುತ್ತದೆ ಅಂತ ಉತ್ತರ ಕೊಟ್ಟರು ಅವ್ರ ಪಾದ ಅಷ್ಟೇ ಮತ್ತು ಬೇರೆ ಏನು ಕೊಡೋದಲ್ಲ ಸ್ವಾಮಿಗಳು ಅಂತ ಜೊತೆ ಮತ್ತೊಬ್ಬ ವ್ಯಕ್ತಿ ಕೇಳ್ತಾನೆ ಮನೆಯೇ ದೇವಾಲಯ ಮನೆಯೇ ದೇವಾಲಯ ಗಂಡನೇ ದೇವರು ಹಾಗಾದರೆ ಮಕ್ಕಳೇನು ಮಕ್ಕಳು ಗಂಟೆಗಳಮ್ಮ ಅಂತ ಶಬ್ದ ಮಾಡುತ್ತವೆ ಗಲಾಟೆ ಮಾಡುತ್ತೆ ಅನ್ನೋ ಹಿನ್ನೆಲೆಯಲ್ಲಿ ಮತ್ತೆ ಒಬ್ಬ ಪ್ರಶ್ನೆ ಕೇಳ್ತಾನೆ ಕ್ಯಾಬರೆ ನಾಟ್ಯ ಭರತನಾಟ್ಯ ಇದರಲ್ಲಿ ಯಾವುದು ಕಷ್ಟ ನೋಡಿ ಎಷ್ಟು ಚೆನ್ನಾಗಿದೆ ಈ ಪ್ರಶ್ನೆ ಉತ್ತರ ಕ್ಯಾಬರೆ ನಾಟ್ಯ ಭರತನಾಟ್ಯ ಯಾವುದು ಕಷ್ಟ ಒಂದು ಕ್ಷಣ ಯೋಚಿಸೋದಲ್ಲ ಬೀಚಿ ಉತ್ತರ ಕೊಡ್ತಾರೆ ಕ್ಯಾಬರೆ ನಾಟ್ಯ ಮರೆಯುವುದು ಕಷ್ಟ ಭರತನಾಟ್ಯ ಕಲಿಯುವುದು ಕಷ್ಟ ಬೀಚಿಯವರು ತಿಮ್ಮ ತಿಮ್ಮತನ ಈ ಶಬ್ದಗಳನ್ನು ವ್ಯಾಪಕ ಅರ್ಥದಲ್ಲಿ ಬಳಸಿದ್ದಾರೆ ಹೊತ್ತು ಕಳೆಯಲು ಓದುತ್ತಿದ್ದುದು ವುಡ್ ಹೌಸಿನ ಆರ್ನಿ ಬಸ್ ಥ್ಯಾಂಕ್ ಯು ಜೀವ್ಸ್ ಪುಸ್ತಕಗಳನ್ನು ಓದುವಾಗ ಕನ್ನಡದಲ್ಲೂ ಜೀವ್ಸ್ನಂತಹ ಒಂದು ಪಾತ್ರದ ಸೃಷ್ಟಿಯ ಅಗತ್ಯವಿದೆ ಅಂದುಕೊಂಡರಂತೆ ಅದರ ಫಲವಾಗಿ ತಿಮ್ಮ ಹುಟ್ಟಿಕೊಂಡ ಬೀಚಿ ಹಾಸ್ಯ ಸಾಹಿತ್ಯಕ್ಕೆ ಗಂಭೀರತೆ ಮೊನಚುತನವನ್ನು ತುಂಬಿ ಕ್ಷಣಕಾಲ ಯೋಚಿಸುವಂತೆ ಮಾಡಿದರು ಬೀಚಿ ನಕ್ಕು ಸತ್ತರು ನಗಿಸಿ ಸತ್ತರು ಅವರ ಬರವಣಿಗೆ ಇಂದಿಗೂ ನಗಿಸುತ್ತಲೇ ಇದೆ ಇಂತಹ ನಿರಂತರ ಮಾರ್ಗದರ್ಶಕವಾಗುವಂತಹ ಸಾಹಿತ್ಯವನ್ನು ನೀಡಿದ ಬೀಚಿಯವರು ಜನಿಸಿದ ನಾಡಿನಲ್ಲೇ ಜನಿಸಿದ ನಾವು ನೀವು ಧನ್ಯರಲ್ಲವೇ